నమస్కారం వీక్షకరే, వెల్కమ్ టు మై ఛానల్. ఐపీఎల్ ఇండియన్ ప్రీమియర్ లీగ్ ఈగాగలే ಆರ್ಸಿಬಿ ಪ್ಲೇ ಆಫ್ ಹಾಕಿಕೊಂಡಿದೆ. ಇನ್ನು ಕೋಲ್ಕತ್ತಾದಲ್ಲಿ ನಡೆಯುವ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡವು ಗುಜರಾತ್ ತಂಡದೊಂದಿಗೆ ಸೆಣಸಲಿದೆ. ಆದರೆ ಸೋತ ತಂಡಕ್ಕೆ ಫೈನಲ್ ಪ್ರವೇಶಿಸಲು ಮತ್ತೊಂದು ಅವಕಾಶವಿದೆ. ಲಕ್ನೋ ಮತ್ತು ಆರ್ಸಿಬಿ ಪಂದ್ಯಗಳ ನಡುವಿನ ಎಲಿಮಿನೇಟರ್ ಪಂದ್ಯ ಬುಧವಾರ ನಡೆಯಲಿದೆ. ಆದರೆ ಕಳೆದ ಕೆಲವು ದಿನಗಳಿಂದ ಕೋಲ್ಕತ್ತಾದಲ್ಲಿ ಗುಡುಗು ಮಳೆ ಶುರುವಾಗಿದೆ. 2 ದಿನಗಳ ಹಿಂದೆ ಇಡನ್ ಗಾರ್ಡನ್ನಲ್ಲಿ ಮಳೆ ಸುರಿದಿತ್ತು. ಬಲವಾದ ಗಾಳಿಯಿಂದಾಗಿ ಮೈದಾನಕ್ಕೂ ಸ್ವಲ್ಪ ತೊಂದರೆಯಾಗುತ್ತದೆ ಎಂದು ತಿಳಿದಿತ್ತು. ಬುಧವಾರ ರಾತ್ರಿ ಗುಡುಗು ಸಹಿತ ಮಳೆ ಆಗುವ ಸಾಧ್ಯತೆ ಇರುತ್ತದೆ ಎಂದು ತಿಳಿದಿದ್ದಲ್ಲ. ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸಿದರೆ ಪ್ರತಿ ಓವರ್ಗಳಿಗೆ ಪ್ರತಿ ಇನ್ನಿಂಗ್ಸ್ಗೆ ಕನಿಷ್ಠ 5 ಓವರ್ಗಳು ಅಥವಾ ಸೂಪರ್ ಓವರ್ಗಳೊಂದಿಗೆ ವಿಜೇತರನ್ನು ನಿರ್ಧರಿಸಲು ಪ್ಲೇಆಫ್ ನಿಯಮವು ವಿನ್ಯಾಸಗೊಳಿಸಲಾಗಿದೆ. ಮಳೆಯೊಂದಿಗೆ ಸೂಪರ್ ಓವರ್ ಆಗದೆ ಕೂಡ ಪರಿಸ್ಥಿತಿ ಬಂದರೆ ಇಂದಿನ ಪಂದ್ಯಗಳಲ್ಲಿ ಲೀಗ್ ಟಾಪರ್ ಗುಜರಾತ್ ಟೈಟನ್ಸ್ ನೇರವಾಗಿ ಫೈನಲ್ಗೆ ಸೇರ್ಪಡೆಯಾಗುತ್ತದೆ. ಸೋತ ತಂಡಕ್ಕೆ ಅಹಮದಾಬಾದ್ನಲ್ಲಿ ನಡೆಯುವ ಕ್ವಾಲಿಫೈಯರ್ 2ನೇ ತಂಡವಾಗಿ ಹೊರಹೊಮ್ಮುತ್ತದೆ. ಆದರೆ 3 ಮತ್ತು 4ನೇ ಸ್ಥಾನದಲ್ಲಿರುವ ಲಕ್ನೋ ಮತ್ತು ಆರ್ಸಿಬಿಗೆ ಅವಕಾಶ ಇರುವುದಿಲ್ಲ. ಎಲಿಮಿನೇಟರ್ ಪಂದ್ಯ ಒಂದೇ ಸಮನೆ ಮಳೆಯಾದಲ್ಲಿ ಪಾಯಿಂಟ್ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿರುವ ಲಕ್ನೋ ತಂಡ ಕ್ವಾಲಿಫೈಯರ್ 2ನೇ ಹಂತ ಕೈಯಲ್ಲಿದೆ. ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಕ್ವಾಲಿಫೈಯರ್ 2 ಮತ್ತು ಫೈನಲ್ ಪಂದ್ಯಗಳು ನಡೆಯಲಿವೆ. ಆರ್ಸಿಬಿ ಮತ್ತು ಲಕ್ನೋ ಪಂದ್ಯಗಳಿಗೆ ಮಳೆ ಅಡ್ಡಿಯಾದಲ್ಲಿ ಆರ್ಸಿಬಿಗೆ ಮತ್ತೊಂದು ನಿರಾಸೆ ತಪ್ಪಿದ್ದಲ್ಲ. ಇದರೊಂದಿಗೆ ಆರ್ಸಿಬಿ ಪಾಳಯದಲ್ಲಿ ಸದ್ಯ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.